ಕನ್ನಡ ಸಾಹಿತ್ಯದಲ್ಲಿ ಇಬ್ಬರು ನಾಗವರ್ಮರಿದ್ದಾರೆ. ಇವರಲ್ಲಿ ಮೊದಲಿನವನು ಪಂಪ ಪೊನ್ನ ರನ್ನರ ನಂತರ 10ನೇ ಶತಮಾನದ ಕೊನೆಯಲ್ಲಿ ಬಂದವನು. ಛಂದೋಂಬುಧಿ ಮತ್ತು ಕರ್ನಾಟಕ ಕಾದಂಬರಿ ಈ ಎರಡೂ ಇವನ ಕೃತಿಗಳು. ಇವನು ಶಾಸ್ತ್ರಕಾರ, ಜೊತೆಗೆ ಒಳ್ಳೆಯ ಕವಿಯೂ ಹೌದು. ಛಂದೋಂಬುಧಿ ಎಂದರೆ ಛಂದಸ್ಸಿನ ಸಾಗರ ಎಂದು ಅರ್ಥ. ಈ ಗ್ರಂಥ ಕನ್ನಡದಲ್ಲಿ ನಮಗೆ ದೊರೆತಿರುವ ಛಂದಶಾಸ್ತ್ರದ ಮೊದಲ ಗ್ರಂಥ. ಕನ್ನಡ ಕವಿಗಳು ಕಾವ್ಯದಲ್ಲಿ ಆವರೆಗೆ ಬಳಸಿದ ಸಂಸ್ಕೃತ, ಪ್ರಾಕೃತ ಮತ್ತು ದೇಸಿ ಲಯಗಳನ್ನು ನಿಯಮ ನಿದರ್ಶನ ಸಹಿತ ಹೇಳುವ ಪುಸ್ತಕ ಇದು. ಇತರ ಭಾಷೆಗಳಿಂದ ಬಂದ ಛಂದೋಗತಿಗಳನ್ನು ಸರ್ವವಿಷಯ ಭಾಷಾಜಾತಿ ಎಂಬ ವಿಭಾಗವಾಗಿಯೂ, ಮೂಲದಲ್ಲಿ ಕನ್ನಡದೇ ಆದ ತ್ರಿಪದಿ, ಪ್ರಿಯಕ್ಕರ ಮೊದಲಾದ ಲಯಗಳನ್ನು ಕರ್ನಾಟಕ ವಿಷಯ ಜಾತಿ ಎಂಬ ವಿಭಾಗವಾಗಿಯೂ ಹೇಳಿರುವುದು ತುಂಬ ಉಪಯುಕ್ತವಾಗಿದೆ. ನಾಗವರ್ಮ ಶಾಸ್ತ್ರಕಾರನಾಗಿ ಎಷ್ಟು ಸಮರ್ಥನೋ, ಕಾವ್ಯ ರಚನೆಯಲ್ಲಿ ಅದಕ್ಕಿಂತ ಹೆಚ್ಚು ಸಮರ್ಥ. ಕರ್ನಾಟಕ ಕಾದಂಬರಿ ಎಂಬ ಹೆಸರಿನ ಇವನ ಕಾವ್ಯ ಹಿಂದೆ ಸಂಸ್ಕೃತ ಭಾಷೆಯಲ್ಲಿ ಬಾಣಭಟ್ಟ ಬರೆದ ಕಾದಂಬರಿ ಕಾವ್ಯದ ಅನುವಾದ. ಮೂಲ ಕಾವ್ಯ ಗದ್ಯ ರೂಪದಲ್ಲಿದ್ದರೆ ನಾಗವರ್ಮನ ಅನುವಾದ ಚಂಪೂ ಕಾವ್ಯದ ರೂಪದಲ್ಲಿದೆ. ಬಾಣನ ಕಾದಂಬರಿ ಲೋಕೋತ್ತರವಾದ ಕೃತಿ. ಗದ್ಯದಲ್ಲಿದ್ದರೂ ಅದರ ಕಾವ್ಯ ಸತ್ವ ಮಹಾಕಾವ್ಯವೊಂದರಲ್ಲಿ ಕಾಣುವಂಥದು. ಪ್ರೌಢ ಸಂಸ್ಕೃತದಲ್ಲಿ ವಿಲಕ್ಷಣವಾದ ನಡಿಗೆಯಲ್ಲಿ ಸಾಗುವ ಬಾಣನ ಕಾದಂಬರಿ ಅತ್ಯಂತ ಜಟಿಲವಾದ ಶೈಲಿಯಿಂದ ಕೂಡಿದುದು. ಅವನ ಕ್ಲಿಷ್ಟ ಶೈಲಿಯನ್ನು ಕುರಿತು ಪಾಶ್ಚಾತ್ಯ ವಿಮರ್ಶಕನೊಬ್ಬ ಹೀಗೆ ಹೇಳಿದ್ದಾನೆ: ಬಾಣನ ಗದ್ಯವೆಂದರೆ ಭಾರತದ ದಟ್ಟ ಅರಣ್ಯದಂತೆ ದುರ್ಗಮವಾದದ್ದು. ಅದನ್ನು ಹೊಕ್ಕು ಒಳಸಾಗಿ ಗುರಿ ತಲುಪುವುದು ದುಸ್ಸಾಧ್ಯವಾದ ಕೆಲಸ. ಇಂಥ ಕೃತಿಯನ್ನು ಅನುವಾದಿಸುವುದು ಒಂದು ಹರಸಾಹಸವೇ ಸರಿ, ಆದರೆ ಈ ಸವಾಲನ್ನು ನಾಗವರ್ಮ ಯಶಸ್ವಿಯಾಗಿ ಎದುರಿಸಿದ್ದಾನೆ. ನಾಗವರ್ಮ ಕೇವಲ ಭಾಷಾಂತರಕಾರನಲ್ಲ, ಮೂಲದ ದೀರ್ಘ ವರ್ಣನೆಗಳನ್ನು ಉಚಿತ ರೀತಿಯಲ್ಲಿ ಸಂಗ್ರಹಿಸಿದ್ದಾನೆ. ಇದು ಮಕ್ಕಿಕಾಮಕ್ಕಿ ಭಾಷಾಂತರವಲ್ಲ, ಅನುವಾದಕ ಸೃಷ್ಟಿಶೀಲನಾದ ಒಬ್ಬ ಸಮರ್ಥ ಕವಿಯೂ ಆಗಿದ್ದಾಗ ಮಾತ್ರ ಸಾಧ್ಯವಾಗುವ ಮೋಹಕ ಅನುವಾದ. ಕಾದಂಬರಿ ಕೃತಿ ಗಾಢಪ್ರೇಮಿಗಳ ಎರಡು ಜೋಡಿಗಳ ಕಥೆ. ಗಂಡು ಹೆಣ್ಣುಗಳ ನಡುವಿನ ಪ್ರೇಮವನ್ನು, ನಿಷ್ಠೆಯನ್ನು ಅದ್ಭುತ ನೆಲೆಯಲ್ಲಿ ನಿರೂಪಿಸುವ ಕಥೆ. ಆರಂಭದಲ್ಲಿ ಕಾಮಮೂಲವಾಗಿದ್ದ ವ್ಯಾಮೋಹ ವಿರಹದ ಉರಿಯಲ್ಲಿ ಬೆಂದು ಜನ್ಮ ಜನ್ಮಗಳನ್ನು ದಾಟಿ ಪರಿಶುದ್ಧ ಪ್ರೇಮವಾಗಿ ಬೆಳೆದು ಕಡೆಗೂ ತನ್ನ ಗುರಿಯನ್ನು ಮುಟ್ಟುತ್ತದೆ. ಪುಂಡರೀಕ ಮಹಾಶ್ವೇತೆ ಮತ್ತು ಚಂದ್ರಾಪೀಡ ಕಾದಂಬರಿ ತಮ್ಮ ನಿಷ್ಠೆ, ತಾಳ್ಮೆ, ಸಾಹಸಗಳಿಂದ ಓದುಗರ ಮನದಲ್ಲಿ ಪ್ರೇಮದ ಪ್ರತೀಕಗಳಾಗಿ ಸದಾ ಬೆಳಗುತ್ತಾರೆ. ನಾಗವರ್ಮನ ಭಾಷೆ ಪ್ರೌಢವಾಗಿದ್ದರೂ ಪ್ರಸನ್ನವಾಗಿದೆ, ಗಂಭೀರವಾಗಿದ್ದರೂ ಲಲಿತವಾಗಿದೆ. ಧೋ ಧೋ ಎಂದು ಆಕಾಶದಿಂದ ಸುರಿಯುವ ವರ್ಷಧಾರೆಯನ್ನು ನೆಲದ ಮೇಲಿನ ಕೆರೆಕಟ್ಟೆಗಳಲ್ಲಿ ಹಿಡಿದಿಟ್ಟಂತೆ ಬಾಣನ ವಿದಗ್ಧ ನಿರೂಪಣೆಯನ್ನು ನಾಗವರ್ಮ ಮನೋಹರವಾಗಿ ಅನುವಾದಿಸಿದ್ದಾನೆ. ನಾಗವರ್ಮನ ಅನುವಾದ ಯಾರೂ ಮೆಚ್ಚಿ ಸೈ ಎನ್ನುವಂತಿದೆ.